subscribe to our channel and press the bell button for latest educational videos. ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಇದು ನಂದು ಅನ್ನೋ ಭಾವನೆಯಲ್ಲಿ ಇದ್ದರೆ ಆವಾಗ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಬದಲಾಗಲಿಕ್ಕೆ ಶುರು ಆಗಿಬಿಡುತ್ತೆ. ನಿಮ್ಮ ನಾಯಕತ್ವ ಬದಲಾಗಲಿಕ್ಕೆ ಶುರು ಆಗಿಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಆದರೆ ಈ ಸ್ಥಿತಿಯಲ್ಲಿ ಇರೋದು ಹಾಗೆ. ಸೊ ಒಂದೆರಡು ಎಕ್ಸಾಂಪಲ್ ಅನ್ನು ನಾವು ನೋಡೋಣ. ಒಂದು ಮನೆಯಲ್ಲಿ ಒಂದು ಮಗು ಇದೆ. ಆ ಮಗುವಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಅದಕ್ಕೆ ಇಷ್ಟ. ಸೊ ಅದಕ್ಕೆ ಇಚ್ಛೆ ಇದ್ದಾಗ ಅದೇನು ಮಾಡುತ್ತೆ, ಅಮ್ಮಗೆ ಹೇಳುತ್ತೆ, ಅಮ್ಮ ನೋಡಮ್ಮ ನನ್ನ ಬೆಳಗ್ಗೆ ಬೇಗ ಎದ್ದಳಿಸ್ಬಿಡಮ್ಮ, ಯಾಕೆ ಅದಕ್ಕೆ ಇಷ್ಟ ಇದೆ. ಸೊ ಎದ್ದಳಿಸಿದ ತಕ್ಷಣ ಹೇಳುತ್ತೆ, ಅಮ್ಮ ನನಗೆ ಬೇಗ ಹಲ್ಲು ಉಜ್ಜಿಬಿಡಮ್ಮ, ಬೇಗ ನನಗೆ ಸ್ನಾನ ಮಾಡಿಸಮ್ಮ, ಬೇಗ ನನಗೆ ಡ್ರೆಸ್ ಹಾಕಮ್ಮ, ಬೇಗ ನನಗೆ ಟಿಫಿನ್ ಕೊಡಮ್ಮ. ಸೊ ಅದು ಎಲ್ಲ ಕೇಳಿಕೊಂಡು 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 ಎಲ್ಲ ಅದು ಮಾಡಿಸ್ಕೊಂಡು ಅದು ಶಾಲೆಗೆ ಹೋಗುತ್ತೆ. ಇದನ್ನ ಆಪ್ರೇಟ್ ಮಾಡೋದು ತುಂಬ 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 ಈಸಿ, ಕರೆಕ್ಟ್. ಅದೇ ಇನ್ನೊಂದು ಮಗು ಇದೆ, ಸ್ಕೂಲಿಗೆ ಹೋಗೋದು ಅದರದ್ದು ಇಚ್ಛೆ ಅಲ್ಲ, ಅದು ಅವ್ರ ಅಮ್ಮನ ಇಚ್ಛೆ, ನೀನು ಸ್ಕೂಲ್ಗೆ ಹೋಗಲೇಬೇಕು ಅಂತ, ಕರೆಕ್ಟ್. ಅವಾಗ ಏನು ಮಾಡುತ್ತೆ ಅದು, ಅಮ್ಮನಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೇಳುತ್ತೆ, ಅಮ್ಮ ನಾನು ಎದ್ದಳಲೇಬೇಕಾ, ಎದ್ದಳು, ನಾನು ಸ್ಕೂಲಿಗೆ ಹೋಗಲೇಬೇಕೇನಮ್ಮ ಇವತ್ತು ಕೇಳುತ್ತೆ. ನೀನು ಹೋಗದೆ ನಿಮ್ಮಪ್ಪ ಹೋಗ್ತಾನೇನೋ, ಎದ್ದಳ್ತಿಲ್ಲ ಮೇಲೆ ಅಂದರೆ ಹತ್ಕೊಂಡು ಎದ್ದಳುತ್ತೆ. ಸಾಧ್ಯ ಥರ ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಹೋದರೆ ತುಂಬ ಕಷ್ಟಪಟ್ಟು ಸ್ನಾನ ಮಾಡುತ್ತೆ, ಹಿಂಸೆ ಮಾಡಿಕೊಂಡು ಸ್ನಾನ ಮಾಡಿಸ್ಕೊಳ್ಳುತ್ತೆ. ಈ ಡ್ರೆಸ್ ಬೇಡ, ಆ ಡ್ರೆಸ್ ಬೇಡ ಅಂತ ಬೇರೆ ಇನ್ಯಾನೋ ಡ್ರೆಸ್ ಕೇಳ್ಕೊಂಡು ಅದನ್ನೆಲ್ಲ ಧರಿಸ್ಕೊಳ್ಳುತ್ತೆ. ಕೊನೆಗೆ ಆ ಟಿಫಿನ್ ಬೇಡ, ಈ ಟಿಫಿನ್ ಎಲ್ಲ ಪೋರ್ಸಿಬಲಿ ಮಾಡಿಸ್ಬೇಕು. ಕೊನೆಗೆ ಕಾಲಿಗೆ ಎಳ್ಕೊಂಡು ಇದು ಸ್ಕೂಲಿಗೆ ಹೋಗುತ್ತೆ. ಒಂದು ಲೀಡರ್ ಆಗಿ ಸ್ಕೂಲಿಗೆ ಹೋಗ್ತಾ ಇದೆ, ಇನ್ನೊಂದು ಇದು ಗುಲಾಮನಾಗಿ ಸ್ಕೂಲಿಗೆ ಹೋಗ್ತಾ ಇದೆ. ಈ ಲೀಡರ್ ಆಗಿ ಸ್ಕೂಲ್ಗೆ ಹೋಗೋದನ್ನು ಆಪ್ರೇಟ್ ಮಾಡೋದು ತುಂಬ ಈಸಿ, ಗುಲಾಮನಾಗಿ ಸ್ಕೂಲ್ಗೆ ಹೋಗೋದನ್ನು ಆಪ್ರೇಟ್ ಮಾಡೋದು ತುಂಬ ಕಷ್ಟ. ಈಗ ನೋಡಿ, ಇನ್ಕಮ್ ಟ್ಯಾಕ್ಸ್ ಕೊಡೋದಿದೆ ಅಂತ ತಿಳ್ಕೊಳ್ಳಿ. ನೀವು ಎರಡು ರೀತಿಯಿಂದ ಕೊಡ್ಬೋದು. ಒಂದು ಸ್ವಂತ ಇಚ್ಛೆಯಿಂದ, ನಾನು ಈ ದೇಶದ ಪ್ರಜೆ, ನಾನು ಈ ದೇಶಕ್ಕೋಸ್ಕರ ಏನಾರು ಕೊಡಬೇಕಲ್ಲ ಅಂತ ಸ್ವ ಇಚ್ಛೆಯಿಂದ ಕೊಡೋದು. ಇನ್ನೊಂದು ಹೇಗೆ ಅಂತೇಳಿದರೆ, ಏ ರೂಲ್ ಮಾಡಿಬಿಟ್ಟಾರಲ್ರಿ ಇದನ್ನು ಕೊಡಲೇಬೇಕಲ್ರಿ ಅಂತ ಕೊಡೋದು. ಈಗ ನಾವೇ ಕೊಡಬೇಕು ಅಂತ ಇಚ್ಛೆ ಬಂದಾಗ ನಾವು ಉಳಿದಿದ್ದನ್ನೆಲ್ಲ ಕ್ರಿಟಿಸೈಸ್ ಮಾಡೋದಿಲ್ಲ. ನಮಗೆ ಇಚ್ಛೆ ಇಲ್ಲದಾಗ ನಾವು ಕೊಡಬೇಕು ಅಂದರೆ ಆವಾಗ ನಾವು ಕ್ರಿಟಿಸೈಸ್ ಮಾಡ್ತೀವಿ, ಇದೆಲ್ಲ ರೂಲ್ ಯಾಕೆ ಮಾಡಬೇಕ್ರಿ, ಈಗ ಯಾಕೆ ಇದೆಲ್ಲ ಇರಬೇಕ್ರಿ, ಕರೆಕ್ಟ್. ಸೊ ಒಂದು ರೀತಿಯಿಂದ ನಾವು ಲೀಡರತ್ವದಲ್ಲಿ ಜೀವನವನ್ನು ನಡೆಸೋದೇ ಬೇರೆ, ಈ ಗುಲಾಮತ್ವದಲ್ಲಿ ಜೀವನವನ್ನು ನಡೆಸೋದೇ ಬೇರೆ, ಕರೆಕ್ಟ್. ಸೊ ಅದೇ ಥರ ಒಂದು ಜ್ಯುವೆಲರ್ ಏನು ಮಾಡ್ತದಾನೆ ಅಂದರೆ, ಒಂದು ಬಳೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಬಳೆ ಮಾಡಬೇಕಾದ್ರೆ ಅವನ ಅಂಗಡಿಯಿಂದ ಯಾವಾಗಲೂ ಒಳ್ಳೆಯದನ್ನೇ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡ, ಯಾವಾಗಲೂ ಚೆನ್ನಾಗಿರೋದನ್ನೇ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ಯಾರು ಅಂದರೆ ಅವನೇ ಜ್ಯುವೆಲರ್. ಅವನು ಲೀಡರ್ ಆಗಿ ವರ್ಕ್ ಮಾಡ್ತದ್ದಾನೆ. ಅದನ್ನು ಉಜ್ಜೋದಿದೆ ಅಂತ ತಿಳ್ಕೊಳ್ಳಿ. ಆ ಉಜ್ಜಬೇಕಾದ್ರೆ ಅವನಿಗೆ ಖುಷಿ ಆಗುತ್ತೆ, ನೋಡ್ದ ಎಷ್ಟು ಚೆನ್ನಾಗಿ ಹೊಳಪು ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಹೊಳಪು ಬರ್ತಾಯಿದೆಯಲ್ಲ, ಅದು ಪ್ರತಿ ಕ್ಷಣವೂ ಕೂಡ ಅವನಿಗೆ ಖುಷಿ ಆಗ್ತಾಯಿದೆ ಅದನ್ನು ಮಾಡಬೇಕಾದ್ರೆ. ಯಾಕೆಂದರೆ ಎಷ್ಟು ಒಂದು ಒಳ್ಳೆಯ ವಸ್ತುವನ್ನು ನಾವು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಕೊನೆಗೆ ಅದನ್ನು ಕೊಡಬೇಕಾದ್ರೆ ಅವನಿಗೆ ಮತ್ತಷ್ಟು ಖುಷಿ ಆಗ್ತಿದೆ, ಓ ಈ ಪ್ರಪಂಚಕ್ಕೇನೋ ಒಂದು ಆಫರ್ ಮಾಡ್ತಾ ಇದ್ದೀನಿ ನಾನು ಅಂತ ಮಾಡ್ತಾ ಇದ್ದಾನೆ. ಇನ್ನೊಬ್ಬನಿದ್ದಾನೆ, ಅವನು ಅದೇ ಕೆಲಸವನ್ನು ಮಾಡ್ತಾಯಿದ್ದಾನೆ, ಅವನು ಉಜ್ತಾಯಿದ್ದಾನೆ. ಯಾಕೆ ಉಜ್ತಾಯಿದ್ದಾನೆ, ಇಷ್ಟು ಉಜ್ಲಿಲ್ಲ ಅಂದರೆ ಅವ್ರು ಒಯ್ಯಲ್ಲಲ್ರಿ, ಕರ್ಮಲ್ರಿ, ಇಷ್ಟು ಉಜ್ಲೇಬೇಕಲ್ರಿ. ಸೇಮ್ ಕೆಲಸ, ಅವನು ಅದೇ ಕೆಲಸ ಮಾಡ್ತಾನೆ, ಇವನು ಅದೇ ಕೆಲಸ ಮಾಡ್ತಾನೆ. ಅವನಿಗೆ ಆ ಕೆಲಸ ಮಾಡಬೇಕಾದ್ರೆ ಖುಷಿ ಆಗ್ತಾಯಿದೆ, ಇವನಿಗೆ ಈ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿದೆ. ಯಾಕೆ ಕಷ್ಟ ಆಗ್ತಾಯಿದೆ, ಇವನು ಬ್ಯಾಡಾಗಿ ಮಾಡ್ತಿದ್ದಾನೆ, ಅವನು ಇಚ್ಛೆಯಿಂದ ಮಾಡ್ತಿದ್ದಾನೆ, ಕರೆಕ್ಟ್. ಒಬ್ಬ ನಾಯಕನಾಗಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬನು ಗುಲಾಮನಾಗಿ ಕೆಲಸ ಮಾಡ್ತಿದ್ದಾನೆ. ಆಮೇಲೆ ಈ ವಸ್ತುವನ್ನು ಕೊಡಬೇಕಾದ್ರೆ ಅವನಿಗೆ ಭಯ ಆಗಲಿಕ್ಕೆ ಶುರುವಾಗುತ್ತೆ, ಎಲ್ಲಾರ ಏನಾರ ಬ್ಯಾಡಾಗಿದ್ದು ನೋಡಿಬಿಟ್ಟು ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ ಅಂತ ಅನಿಸುತ್ತೆ ಗುಲಾಮನಿಗೆ. ಯಾಕೆ, ಅವನಿಗೆ ಬೇಡ, ಕಷ್ಟಪಟ್ಟು ಮಾಡಿದ್ದಾನೆ, ಕರೆಕ್ಟ್. ಇಷ್ಟಪಟ್ಟು ಮಾಡೋದು ಬೇರೆ, ಕಷ್ಟಪಟ್ಟು ಮಾಡೋದು ಬೇರೆ. ಸೊ ಇವಾಗ ನೀವು ಎಲ್ಲಿದ್ದೀರಾ, ಏನಿದ್ದೀರಾ ಅನ್ನೋದರಲ್ಲಿ ನೀವು ನಾಯಕರಾಗಿದ್ದೀರೋ ಅಥವಾ ಗುಲಾಮತ್ವದಲ್ಲಿದ್ದೀರೋ ಅನ್ನೋದನ್ನು ನೀವಿವಾಗ ಚೆಕ್ ಮಾಡ್ಕೋತಾ ಹೋಗ್ಬೋದು ಈ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಆವಾಗ ನಿಮಗೆ ಇದರಲ್ಲಿ ಈ ಸ್ಥಿತಿಯಲ್ಲಿ ಇರೋದು ತುಂಬ 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 ಈಸಿ. ಸೊ ಯಾರು ಬೆಳೀತಾ ಇದ್ದಾರೆ ಅಂದರೆ, ಯಾರು ನಾಯಕತ್ವದಲ್ಲಿ, ಈಗ ಯೂಶುವಲ್ ಲೀಡರ್ ಬೇರೆ, ಈ ಜ್ಞಾನದಿಂದ ಇರೋಂಥ ಲೀಡರ್ ಬೇರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಅವರು ಲೀಡರ್ ಆಗಿರ್ಬೋದು, ಫಾಲೋವರ್ ಆಗಿರ್ಬೋದು. ಸೊ ಲೀಡರ್ ಅಮ್ಮ ಹೇಗೆ ಮಾಡ್ತಾರೆ ಹಂಗಾದರೆ ಫಾಲೋವರ್ ಅಮ್ಮ ಹೇಗೆ ಮಾಡ್ತಾರೆ, ಲೀಡರ್ ಅಮ್ಮನಿಗೂ ಫಾಲೋವರ್ ಅಮ್ಮನಿಗೂ ಸೊ ಇರೋಂಥ ಭಾವ ಏನಂಗಾದರೆ ವೆರಿ ಇಂಪಾರ್ಟೆಂಟ್. ನೋಡಿ, ಒಬ್ಬರಮ್ಮ ಲೀಡರಮ್ಮ ಹೇಗಿದ್ದಾರೆ ಅಂದರೆ, ನನಗಿದೊಂದು ಪುಣ್ಯದ ಕೆಲಸ, ಓಕೆ, ನನಗಿದೊಂದು ಸೇವೆ, ಇದೊಂದು ಭಾಗ್ಯ. ಅವಳು ಏನು ಮಾಡ್ತಿದ್ದಾಳೆ ಅದನ್ನೆಲ್ಲ ಪ್ರೇಮದಿಂದ ಮಾಡ್ತಾಳೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ, ಈಗಾಗಲಿ ಅಡುಗೆ ತುಂಬ ಚೆನ್ನಾಗಾಗಲಿ, ಎಲ್ಲರಿಗೂ ಖುಷಿ ಕೊಡಲಿ, ಎಲ್ಲರಿಗೂ ಆರೋಗ್ಯ ಬರಲಿ, ಎಲ್ಲರೂ ಐಶ್ವರ್ಯವಂತರಾಗಲಿ, ಅವಳಿಗೆ ಅದನ್ನು ಮಾಡೋದೇ ಒಂದು ಭಾಗ್ಯ ಅಂತ ತಿಳ್ಕೊಂಡು ಅದರಲ್ಲಿ ಅವಳು ತನ್ಮಯತೆಯಿಂದ ಅವಳು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಾಳೆ. ಇನ್ನೊಬ್ಬಮ್ಮ ಇದ್ದಾಳೆ, ಏನು ಕರ್ಮನೋ ಏನು ಮಾಡಬೇಕಲ್ರಿ, ಪತ್ನಿ ಆಗಿರೋಳು, ನನ್ನ ಧರ್ಮ ಅಲ್ರಿ, ಧರ್ಮಕ್ಕೋಸ್ಕರ ಮಾಡೋರು ಕೂಡ ಇನ್ನು ಫಾಲೋಯರ್ಸೇ. ಸೊ ಇದರಿಂದ ಬಂದಿದ್ದೇನಪ್ಪ ಅಂದರೆ ಬರೀ ಟೆನ್ಷನ್, ಬಿ ಪಿ, ಓಕೆ, ಕಷ್ಟ. ನಾಳೆ ಎದ್ಬಿಟ್ಟು ನೀನು ಬೆಳಗ್ಗೆ 5 ಗಂಟೆಗೆ ಅಡುಗೆ ಮಾಡಬೇಕಮ್ಮ ಅಂದರೆ ಲೀಡರ್ ಅಮ್ಮಗೆ ತುಂಬ ಖುಷಿ ಆಗುತ್ತೆ, ಫಾಲೋವರ್ ಅಮ್ಗೆ ಅಯ್ಯೋ ಕರ್ಮ, ನಾನು ಈ ಮನೆಗೆ ಯಾಕೆ ಕೊಟ್ಟರೋ ಏನೋ, ಆ ಮನೆಗೆ ಕೊಟ್ಟಿದ್ರೆ ನನಗೆ ತುಂಬ ಚೆನ್ನಾಗಿರ್ತಿತ್ತು. ಕರೆಕ್ಟ್, ಅವರು ಮಾಡುವಂಥ ಯೋಚನೆಗಳೇ ಬದಲಾಗಿಬಿಡ್ತವೆ, ಅವ್ರ ಇರುವಿಕೆನೇ ಬದಲಾಗಿಬಿಡುತ್ತೆ. ಸೊ ಈ ಜಗತ್ತಿನೊಳಗೆ ಸಾಕಷ್ಟು ಜನ ಲೀಡರ್ಸ್ ಇರುವಿಕೆನೇ ಬದಲಾಗಿದೆ, ಫಾಲೋವರ್ಸ್ ಇರುವಿಕೆನೇ ಬದಲಾಗಿದೆ. ಅದೇ ಥರ ನಾವು ಇವಾಗ ಓದ್ತಾ ಇದ್ದೀವಿ, ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಒಬ್ಬ ಲೀಡರ್ ಆಗಿ ಓದ್ತದಾನೆ, ಇನ್ನೊಬ್ಬನ ಫಾಲೋವರ್ ಆಗಿ ಓದ್ತದಾನೆ. ಹೇಗೆ? ಲೀಡರತ್ವದ ಸ್ಟೂಡೆಂಟೇ ಆಗಿರ್ತಾನೆ, ಫಾಲೋವರತ್ವದ ಸ್ಟೂಡೆಂಟೇ ಆಗಿರ್ತಾನೆ. ಸೊ ಈ ಲೀಡರತ್ವದ ಸ್ಟೂಡೆಂಟಿಗೆ ಅವನಿಗೆ ಬೇಕಾಗಿದೆ ಅದು ಎಜುಕೇಷನ್, ಒಂದು ನಾಲೆಡ್ಜ್ ಅವನಿಗೆ ಬೇಕಾಗಿದೆ. ಒಬ್ಬ ನಾಲೆಡ್ಜ್ ಸಲುವಾಗಿ ಓದ್ತದಾನೆ, ಅವನಿಗೆ ಒಂದೊಂದು ಪೇಜ್ ಓದ್ತಿದ್ದಂಗೆ, ಒಂದೊಂದು ವಿಷಯ ಓದ್ತಿದ್ದಂಗೆ, ಓ ನನಗೆ ಇದು ಗೊತ್ತಾಯಿತು, ಇದು ಗೊತ್ತಾಯಿತು, ಖುಷಿ ಆಗ್ತಾಯಿದೆ. ಸೊ ಇನ್ನೊಬ್ಬನು ಓದ್ತದಾನೆ, ಅವನಿಗೆ ಯಾಕೆ ಓದ್ತದಾನೆ, ಅವನು ಕರ್ಮ ರೀ, ಎಕ್ಸಾಮ್ ಇದೆ ಅಲ್ರಿ, ಮಾರ್ಕ್ಸ್ ಬೇಕೇ ಬೇಕಲ್ರಿ, ಅದಕ್ಕೆ ಓದಲೇಬೇಕಲ್ರಿ, ಹಳಾದ್ದು ನೆನ್ಪಿಟ್ಕೋಬೇಕ್ರಿ, ಯಾರು ರೀ ಸಿಲೆಬಸ್ ಮಾಡಿದ್ದಾರೆ, ಏನು ಕಷ್ಟ ಇದೆ ರೀ. ಕರೆಕ್ಟ್, ಒಬ್ಬನು ಅದನ್ನು ಓದ್ಬೇಕಾದ್ರೆ ಖುಷಿ ಪಡ್ತದಾನೆ, ಇನ್ನೊಬ್ಬನಿಗೆ ಅವನಿಗೆ ರಿಸಲ್ಟ್ ಬಂದ ಮೇಲೆ ಖುಷಿ. ಕರೆಕ್ಟ್, ಸೊ ಇವನಿಗೆ ಎಕ್ಸಾಮ್ಗೆ ಹೋಗೋದಂದರೆ ಖುಷಿ ಆಗುತ್ತೆ, ಅವನಿಗೆ ಎಕ್ಸಾಮ್ಗೆ ಹೋಗೋದಂದರೆ ಭಯ ಆಗುತ್ತೆ. ಹಾಗಾದರೆ ಯಾರಿಗೆ ಜಾಸ್ತಿ ನೆನ್ಪುಳಿಯುತ್ತೆ, ಲೀಡರಿಗೂ ಅಥವಾ ಫಾಲೋವರಿಗೂ? ಲೀಡರ್ ಆದವನಿಗೆ ಜಾಸ್ತಿ ನೆನ್ಪುಳಿಯುತ್ತೆ, ಫಾಲೋವರ್ ಆದವನಿಗೆ ಎಕ್ಸಾಮ್ ಆದಮೇಲೆ ಆ ಅಂದರೂ ಗೊತ್ತಿಲ್ಲ, ಹೂ ಅಂದರೂ ಗೊತ್ತಿಲ್ಲ. ಯಾಕೆಂದರೆ ಇವನು ಓದಿರೋದೇ ಬರೀ ಎಕ್ಸಾಮ್ ಸಲುವಾಗಿ. ಹಾಗಾದರೆ ನೆಕ್ಸ್ಟ್ ಇಯರ್ ಅವ್ನು ಮತ್ತೆ ಅಡ್ವಾನ್ಸ್ ಕ್ಲಾಸ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಮರ್ತಿದ್ದಾನೆ, ಮತ್ತೊಂದು ಸರಿ ಓದಬೇಕು, ಏನು ಕಷ್ಟ ಇರೋದು, ಎಲ್ಲ ಮರ್ತು ಹೋಗುತ್ತೆ ಅಂತ ಮತ್ತೊಂದು ಸರಿ ಕಷ್ಟಪಟ್ಟು ಓದ್ತಾನೆ. ಲೀಡರ್ ಹಂಗಲ್ಲ, ಅವನಿಗೆ ಎಲ್ಲ ತಿಳ್ಕೊಂಡಿದ್ದು ಅವನಿಗೆ ನೆನಪಿರುತ್ತೆ, ಯಾಕೆಂದರೆ ಅವನು ಲೀಡರತ್ವದಲ್ಲಿರ್ತಾನೆ, ಅದಕ್ಕೋಸ್ಕರ. ಸೊ ಹಾಗಾದರೆ ಇದನ್ನೇ ನಾವು ಟೀಚರ್ಸಲ್ಲಿ ನೋಡ್ಬೋದು, ಒಬ್ಬ ಲೀಡರ್ ಟೀಚರ್, ಒಬ್ಬ ಫಾಲೋವರ್ ಟೀಚರ್. ಹೇಗೆ ಲೀಡರ್ ಟೀಚರ್ ಆಗಿರ್ತಾನೆ, ಫಾಲೋವರ್ ಟೀಚರ್ ಆಗಿರ್ತಾನೆ. ಲೀಡರ್ ಟೀಚರು ಇದೊಂದು ನನಗೆ ಭಾಗ್ಯ ಅಂತ ತಿಳ್ಕೊಂಡು ಅದನ್ನು ಅವ್ನು ಮಾಡ್ತದಾನೆ. ಫಾಲೋವರ್ ಟೀಚರು ನೋಡ್ರಿ ಹೊಟ್ಟೆ ಪಾಡಿದೆ ಅಲ್ರಿ, ಅದಕ್ಕೆ ನಾನು ಇದನ್ನು ಮಾಡಲೇಬೇಕ್ರಿ. ಕರೆಕ್ಟ್, ಅವನಿಗೆ ಅದು ಹೋಗಲೇಬೇಕಲ್ಲ ಅಂತ ಹೋಗ್ತದಾನೆ. ಇದು ಮಾಡಲಿದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೇಳಲ್ಲಲ್ರಿ, ಸೊ ಅದಕ್ಕೆ ಇದನ್ನು ಮಾಡಲೇಬೇಕಲ್ರಿ. ಕರೆಕ್ಟ್, ಲೀಡರ್ ಆಗಲ್ಲ, ಇದು ಭಾಗ್ಯ. ಅಕಸ್ಮಾತ್ ಲೀಡರ್ಗೆ ಯಾರು ಕ್ವಶನ್ ಕೇಳಿದರೆ ಮಕ್ಕಳು, ಅವನಿಗೆ ಖುಷಿ ಆಗುತ್ತೆ, ಟೀಚರ್ ಆದವನಿಗೆ, ಓಹೋ ನಾನು ಹೇಳಿದ್ದಕ್ಕೆ ರೆಸ್ಪಾನ್ಸ್ ಬರ್ತಾಯಿದೆ. ಅಕಸ್ಮಾತ್ ಅವನಿಗೆ ಯಾವುದಾದ್ರು ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅಂತೇಳಿದರೆ ಅವನು ಹೇಳ್ತಾನೆ, ನಾಳೆ ನಾನು ತಿಳ್ಕೊಂಡು ಬಂದು ಹೇಳ್ತೀನಿ, ನನಗೂ ಗೊತ್ತಾಗಲಿಲ್ಲ, ಅವನಿಗೂ ಗೊತ್ತಾಗಲಿಲ್ಲ, ಅವಾಗೂ ಗೊತ್ತಾಗಲಿಲ್ಲ ಅಂದರೆ ಯಾರಿಗೆ ಗೊತ್ತಿದೆ ಅವ್ರನ್ನ ಕೇಳಲಿಕ್ಕೆ ಅವನು ಸ್ಫೂರ್ತಿ ಕೊಡ್ತಾನೆ. ಆದರೆ ಫಾಲೋವರ್ ಟೀಚರ್ ಹಂಗಲ್ಲ, ನನಗೆ ಕ್ವಶನ್ ಕೇಳಂಗಾದೇನೋ ನೋಡ್ಕೊಳ್ತೀನಿ ನಿನ್ನನ್ನು, ಕರೆಕ್ಟ್, ನಿನ್ನ ಎಕ್ಸಾಮ್ನಲ್ಲಿ ನೋಡ್ಕೊಳ್ತೀನಿ. ಇನ್ನಷ್ಟು ಭಾಳಷ್ಟು ಜನ ಹೇಗಿದ್ದಾರೆ ಅಂತೇಳಿದರೆ ಬೇಕೆಂದೇ ಅರ್ಥ ಆಗದೇ ಇರೋ ಥರ ಹೇಳೋರಿದ್ದಾರೆ, ಇವ್ರು ಲೆಸ್ ದ್ಯಾನ್ ದಿ ಫಾಲೋವರ್ಸ್. ಸರ್ ನಮಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಮನೆ ಟ್ಯೂಷನಿಗೆ ಬನ್ನಿ ಅಂತ. ಸೊ ಇವರೇನು? ಕರೆಕ್ಟ್, ಸೊ ನಾವಿವಾಗ ನೋಡ್ಕೋಬೇಕು ನಾವು ಲೀಡರ್ ಹತ್ತದಲ್ಲಿದ್ವೋ ಫಾಲೋವರ್ ಹತ್ತದಲ್ಲಿದ್ವೋ. ಇದನ್ನೇ ನಾವು ಈಗ ಇಬ್ಬರು ಮಿನಿಸ್ಟರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಇಬ್ಬರು ಎಲೆಕ್ಟೆಡ್, ಒಬ್ಬ ಲೀಡರ್ ಮಿನಿಸ್ಟರು, ಇನ್ನೊಬ್ಬನ ಫಾಲೋವರ್ ಮಿನಿಸ್ಟರ್. ಸೊ ಹಾಗಾದರೆ ಲೀಡರ್ ಮಿನಿಸ್ಟರ್ ಹೇಗಿರ್ತಾನೆ, ಫಾಲೋವರ್ ಮಿನಿಸ್ಟರ್. ಜನರ ದೃಷ್ಟಿಯಲ್ಲಿ ಅವರು ಲೀಡರ್ಸ್, ಆದರೆ ಜ್ಞಾನ ದೃಷ್ಟಿಯಲ್ಲಿ, ಸ್ವಯಂ ದೃಷ್ಟಿಯಲ್ಲಿ ಅವ್ರು ಹೇಗಿದ್ದಾರೆ? ಸೊ ಅವನು ಚೆನ್ನಾಗೇ ಕೆಲಸ ಮಾಡ್ತಾನೆ, ಆದರೆ ಯಾವುದಕ್ಕೋಸ್ಕರ ಅಂದರೆ ಫಾಲೋವರು ಅವನಿಗೆ ನೆಕ್ಸ್ಟ್ ಇಯರ್ ಮತ್ತೆ ಕುರ್ಚಿ ಬೇಕು, ಕೀರ್ತಿ ಬೇಕು. ಈ ಕೀರ್ತಿ ಕುರ್ಚಿಗೋಸ್ಕರ ಮಾಡೋರೆಲ್ಲ ಫಾಲೋವರ್ಸು, ಯಾರು ನಾಲೆಡ್ಜಿಗೋಸ್ಕರ ಮಾಡ್ತಿದ್ರೆ ಅವರೆಲ್ಲ ಲೀಡರ್ಸು. ಕರೆಕ್ಟ್, ಸೊ ಅವನಿಗೆ ಅನಿಸುತ್ತೆ, ಓಹೋ ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು, ಈ ಅಪಾರ್ಚುನಿಟಿ ಸಿಕ್ಕಿದೆ, ಈ ಅಪಾರ್ಚುನಿಟಿಯನ್ನು ನಾನು ಚೆನ್ನಾಗೆ ಇದರಲ್ಲಿ ಜೀವಿಸಬೇಕು ಅಂತ ಒಬ್ಬ ಲೀಡರ್ ಮಾಡ್ತಾಯಿದ್ರೆ, ಒಬ್ಬ ಫಾಲೋವರು ಏನು ಕರ್ಮ ರೀ ಇದೆಲ್ಲದನ್ನು ನೋಡ್ಕೋಬೇಕಲ್ರಿ ಅಂತ ಮಾಡ್ತದಾನೆ. ಇವಾಗ ನೀವು ಪ್ರತಿ ಹಂತದಲ್ಲಿ ನೋಡಲಿಕ್ಕೆ ಶುರು ಮಾಡಿ, ಪ್ರತಿಯೊಂದು ಆ್ಯಕ್ಷನಲ್ಲಿ ನಿಮ್ಮ ಚಟುವಟಿಕೆಯಲ್ಲೂ ನೀವು ಗಮನಿಸ್ಕೊಳ್ತಾ ಹೋಗಿ, ನೀವು ಲೀಡರ್ ಆಗಿದ್ದೀರೋ ಫಾಲೋವರ್ ಆಗಿದ್ದೀರೋ, ನೀವು ಮಾಡೋಂಥ ಕೆಲಸಗಳು ಲೀಡರ್ ಹತ್ತದಲ್ಲಿದ್ದೀಯೋ ಫಾಲೋವರ್ ಹತ್ತದಲ್ಲಿದ್ದೀಯೋ, ಓಕೆ, ನೀವು ಓದಬೇಕಾದ್ರೆ, ಮಾತಾಡಬೇಕಾದ್ರೆ, ಕೇಳಿಸ್ಕೋಬೇಕಾದ್ರೆ, ಇರಬೇಕಾದ್ರೆ ಸಂಪೂರ್ಣವಾಗಿ ನೀವು ಆ ಒಂದು ತತ್ವದೊಳಗೆ ನೀವು ಅನುಭವ ಮಾಡ್ಕೊತ ಹೋಗಿ, ಬಹುಶಃ ಕೆಲವೇ ದಿವಸದಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ, ನೀವು ವಿಶೇಷ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈ ಥರ ಇರೋದ್ರಿಂದ ನಮಗೆ ಏನೇನು ಪರಿಣಾಮಗಳು ಉಂಟಾಗ್ಬೋದು ಅನ್ನೋದನ್ನು ನಾವು ಮುಂದಿನ ಹಂತದಲ್ಲಿ ನೋಡಲಿಕ್ಕೆ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಧನ್ಯವಾದ. Please subscribe to our channel and press the bell button for latest educational videos.